ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಗೊಂದಲದಲ್ಲಿತ್ತು ಇಷ್ಟು ದಿನ ಯಾವತ್ತು ಬಂದ್ಗೆ ಬೆಂಬಲ ಕೊಡಬೇಕು ಇವತ್ತ ಕರ್ನಾಟಕ ಬಂದ್ಗ ಅಂತ ಬಟ್ ನಾರಾಯಣಗೌಡರು ಕೊನೆಗೂ ಇವತ್ತು ಪ್ರತಿಭಟನೆ ಧುಮುಕಿದ್ದಾರೆ ಗಾಂಧಿನಗರದಿಂದ ಮೆರವಣಿಗೆ ಹೊರಟಿದೆ ನಾರಾಯಣಗೌಡ ಬಣ ಆದರೆ ಆಗಲೇ ಇಮಿಡಿಯೇಟ್ ಆಗಿ ಅವರನ್ನ ಅಲ್ಲಿಂದ ವಶಕ್ಕೆ ಪಡೆದಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಮುರಳಿ ಇದ್ದಾರೆ ಮುರಳಿ ಏನು ಹೇಳ್ತಾರೆ ನಾರಾಯಣಗೌಡರು ಈಗ ಖಂಡಿತವಾಗಿಯೂ ಅರವಿಂದ್ ಯಾಕೆಂದ್ರೆ ಇವತ್ತು ಪ್ರತಿಭಟನೆ ಎಲ್ಲೆಲ್ಲಿ ನಡೀತಾ ಇದೆ ಎಲ್ಲಾ ಕಡೆನೂ ಪ್ರತಿಭಟನೆಯನ್ನ ಹತ್ತಿಕ್ಕೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಸಂಘಟನೆಗಳು ಪ್ರತಿಯೊಂದು ಸಂಘಟನೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಕರ್ವೇ ನಾರಾಯಣಗೌಡರ ಬಣವು ಕೂಡ ಇವತ್ತು ಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆ ಹಾಕೋದಕ್ಕೆ ಒಂದಷ್ಟು ಪ್ರಯತ್ನವನ್ನು ಮಾಡ್ತು ಪ್ರಯತ್ನವನ್ನು ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಏನು ಅಂದ್ರೆ ಕೆಲವೇ ಮೀಟರ್ ದೂರದಲ್ಲಿ ಅವರನ್ನ ಬಂಧನ ಮಾಡುವ ಒಂದು ಪ್ರಯತ್ನಗಳು ಕೂಡ ಆಯ್ತು ಈಗ ಕರವೇ ಕಾರ್ಯಕರ್ತರು ಹೇಳಿದ್ರೆ ಕರವೇ ಕಾರ್ಯಕರ್ತರನ್ನ ಬಸ್ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅವರನ್ನ ಪ್ರಿವೆಂಟಿವ್ ಅರೆಸ್ಟ್ ಅಂತ ಏನ್ ಹೇಳ್ತಾರೆ ಪ್ರಿವೆಂಟಿವ್ ಅರೆಸ್ಟ್ ಅನ್ನ ಮಾಡಿಕೊಂಡು ಈಗ ಕರೆದುಕೊಂಡು ಹೋಗ್ತಾ ಇರೋಂಥದ್ದು ಜೊತೆಗೆ ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಕಾರ್ಯಕರ್ತರೆಲ್ಲ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಈಗ ನಮ್ಮ ಜೊತೆ ನಾರಾಯಣಗೌಡ ಅವರು ಇದ್ದಾರೆ ಅವರು ಕೂಡ ಅದೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸರ್ ಇವತ್ತು ಪ್ರತಿಭಟನೆಯನ್ನ ನೀವು ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳ ಮನೆಯನ್ನ ಮುತ್ತಿಗೆ ಹಾಕೋದಕ್ಕೆ ಪ್ರತಿಯೊಂದು ಸಂಘಟನೆ ಪ್ರತಿಭಟನೆ ಇದೇ ರೀತಿಯಲ್ಲಿ ಹತ್ತಿಕ್ತಾ ಇದ್ದಾರೆ ಏನು ಹೇಳ್ತೀರಾ ಸರ್ ಇದಕ್ಕೆ ಅವರ ವೈಫಲ್ಯಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ರಾಜ್ಯ ಸರ್ಕಾರ ಪೊಲೀಸ್ದವ್ರನ್ನ ಮುಂದೆ ಇಟ್ಕೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ತಂತ್ರಗಾರಿಕೆ ಇದು ಇದು ಇವರೇ ಅಂತ ಅಲ್ಲ ಎಲ್ಲ ಸರ್ಕಾರಗಳು ಎಲ್ಲ ಮುಖ್ಯಮಂತ್ರಿಗಳು ಇದೇ ಕೆಲಸ ಮಾಡಿದ್ರು ಸನ್ಮಾನ್ಯ ಯಡಿಯೂರಪ್ಪನವರು ರಾತ್ರೋರಾತ್ರಿ ನೀರು ಬಿಟ್ಟರು ಒಂದು ಅವತ್ತು ತಿರುವಳ್ಳವರ ಪ್ರತಿಮೆಯನ್ನು ತಗೊಂಬಂದು ಬೆಂಗಳೂರು ಹಲಸೂರು ಕೆರೆ ಏರಿ ಮೇಲೆ ರಾತ್ರೋರಾತ್ರಿ ಪ್ರತಿಷ್ಠಾಪನೆ ಮಾಡಿದ್ರು ಅವತ್ತು 600 ಜನ ರಕ್ಷಣಾ ವೇದಿಕೆ ಹೋರಾಟಗಾರನ ರಾತ್ರೋರಾತ್ರಿ ಮನೆ ನುಗ್ಗಿ ಬಂಧಿಸಿ ಜೈಲಿಗೆ ಕಳಿಸಿದ್ರು ಗೊತ್ತಾಯ್ತರಾ 680 ಜನಕ್ಕೆ 3,000 ರೂಪಾಯಿ ಒಬ್ಬೊಬ್ಬರಿಗೆ ಬೇಲು ಸುಮಾರು 24 ಲಕ್ಷ ಅವತ್ತು ಯಾರೋ ಪುಣ್ಯಾತ್ಮರು ಬಂದು ನಮ್ಮನ್ನು ಜೈಲಿಂದ ಆಚೆ ಕರ್ಕೊಂಬಂದರು ಇಲ್ಲದೇ ಹೋಗಿದ್ರೆ ನಾವೆಲ್ಲ ಜೈಲಲ್ಲಿ ಕೊಳಿಬೇಕಾಗಿತ್ತು ಈ ಪರಿಸ್ಥಿತಿಯನ್ನು ಎಲ್ಲ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ ಸರ್ಕಾರ ವೈಫಲ್ಯನ ಪದೇ ಪದೇ ಈ ರೀತಿಯಲ್ಲಿ ದುರುಪಯೋಗ ಅಂದ್ರೆ ಸರ್ಕಾರ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳೋದಕ್ಕೆ ಸರ್ಕಾರ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ ಹೌದು ಈಗ ಅವರಿಗೆ ಅಧಿಕಾರ ಇದೆ ಅಧಿಕಾರ ಇದೆ ವ್ಯವಸ್ಥೆಗಳು ಅವ್ರ ಕೈಯಲ್ಲಿದೆ ಅದಕ್ಕೋಸ್ಕರ ಇಂಥ ಯೋಚನೆಗಳನ್ನ ಮಾಡ್ತಾರೆ ಇನ್ನೇನು ದೂರ ಇಲ್ಲ ಎಂ ಪಿ ಚುನಾವಣೆ ಲೋಕಸಭಾ ಚುನಾವಣೆ ದೂರ ಇಲ್ಲ ಭಾರಿ ಹತ್ತಿರವಾಗಿದೆ ಆಗ ಪಾಠ ಕಲಿಸ್ತೀವಿ ನಿಮ್ಮ ಹೋರಾಟ ಇವತ್ತಿತ್ತು ಮುಂದಿನ ಹೋರಾಟ ಯಾವ ರೀತಿ ಮುಂದಿನ ಹೋರಾಟ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತಾರೆ ಈಗಲೂ ಸಹ ಎಲ್ಲ ಜಿಲ್ಲೆಗಳಿಗಲ್ಲಿ ನಾವು ಕರೆ ಕೊಡ್ತೀವಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಇದಿಷ್ಟು ನಾರಾಯಣಗೌಡ ಅವರ ಮತ್ತು ನಾರಾಯಣಗೌಡರು ಹೇಳ್ತಾ ಇದ್ರು ನಮ್ಮ ಪ್ರತಿಭಟನೆ ಏನಿತ್ತು ನಮ್ಮ ಪ್ರತಿಭಟನೆಯನ್ನ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಕಾವೇರಿ ವಿಚಾರ ಇರ್ಬೋದು ಮತ್ತು ಕನ್ನಡ ಭಾಷಾ ವಿಚಾರ ಇರ್ಬೋದು ಎರಡಕ್ಕೂಕ್ಕೋಸ್ಕರ ನಾವು ನಿರಂತರವಾಗಿ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಯಾವುದೇ ರೀತಿಯ ರಾಜಿ ಇಲ್ಲ ಜೊತೆಗೆ ಸರ್ಕಾರ ತಮ್ಮ ವೈಫಲ್ಯಗಳನ್ನ ಮುಚ್ಚಿಕೊಳ್ಳೋದಕ್ಕೆ ತಮ್ಮ ಅಧಿಕಾರವನ್ನ ಈ ಮೂಲಕ ದುರುಪಯೋಗ ಪಡ್ಕೊಳ್ತಾ ಇದೆ ಅಂತೇಳಿ ಈ ಏನು ನಾರಾಯಣಗೌಡ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಬಟ್ ನಾರಾಯಣಗೌಡ ಹೇಳಿದ ನಿಜ ಇದು ಕೇವಲ ಈ ಸರ್ಕಾರ ಅಂತಲೇ ಇಲ್ಲ ಯಾವಾಗೆಲ್ಲ ಹೋರಾಟಗಳು ನಡೆಯುತ್ತೆ ಕಾವೇರಿ ವಿಚಾರವಾಗಿ ಆಗ ಯಾವ ಸರ್ಕಾರ ಇದ್ರೂ ಹೀಗೆ ನಡ್ಕೋತಾ ಇದ್ರು